ಇದು ತಂಬೂರು ನಡೆಸ್ತಾ ಇರೋದು. ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿ ಕೂತ್ಕೊಂಡು ನಡೆಸ್ತಾ ಇರೋದು. ಹಾಗಾಗಿ ಇದನ್ನ ತಿರ್ಚ್ ಡೈರೆಕ್ಷನ್ನಲ್ಲಿ ಭಾಳ ಒಳ್ಳೆಯದಾಗುತ್ತೆ. ಇದನ್ನು ನೋಡಿ, ಇದು ಚಮಚ ಬಾರಿಸ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಎಷ್ಟು ಚೆನ್ನಾಗಿದೆ. ಇದನ್ನು ನಾರ್ತ್ ಈಸ್ಟ್ ಡೈರೆಕ್ಷನ್ ಇಟ್ಟರೆ ಭಾಳ ಒಳ್ಳೆಯದು. ಸ್ವಲ್ಪ ಹೆವಿ ವೆಯ್ಟ್ ಇದೆ ಇದು, ಹಾಗಾಗಿ ಇದನ್ನು ತೊಗೋಬೇಕಾದ್ರೆ ಹುಷಾರಾಗಿ ತೊಗೊಂಡು ಹೋಗ್ಬೇಕಾಗತ್ತೆ. ಇದೆಲ್ಲ ಭಾಳ ಬ್ಯೂಟಿಫುಲ್ ಆಗಿದೆ. ಇದು ಮದುವೆ ಆದಮೇಲೆ ಗಂಡ ಹೆಂಡತಿ ಹೋಮ ಸುತ್ತುತ್ತಾ ಇರೋದು. ಅದರ ಪಕ್ಕ ಗಿಡಗಳೆಲ್ಲ ಇದೆ. ಹಾಗಾಗಿ ಇದನ್ನಿಟ್ಟರೆ ಗಂಡ ಹೆಂಡತಿ ಹ್ಯಾಪಿಯಾಗಿರ್ತಾರೆ ಅಂತ. ಅದರಲ್ಲೂ ಪೀಚ್ ಬೋನ್ಸಾ ಇಡಬೇಕು. ಆಗ ವಾಸ್ತು ಪ್ರಕಾರ ಭಾಳ ಒಳ್ಳೆಯದಿದು. ತುಳಸಿ ಕಟ್ಟೆ ಇದು ರೋಡ್ಸ್ ಇರಬಾರ್ದು. ಹಾಗಾಗಿ ಇದನ್ನು ನಾವು ಮಕ್ಕಳ ರೂಮಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಇಟ್ಟರೆ ಭಾಳ ವಾಸ್ತು ಪ್ರಕಾರ ಒಳ್ಳೆಯದಾಗತ್ತೆ. ಇದು ನಾನು ಫ್ರೂಟ್ಸ್ ಇಟ್ಟಿರೋದ್ರಿಂದ ಇದು ಶೋಗೆ ಇಡ್ಬೋದು, ಅದರ ವಾಸ್ತು ಪ್ರಕಾರ ಒಳ್ಳೆಯದಾಗಿರುತ್ತೆ. ಇದು ನೋಡಿ, ಇದು ಮಾರ್ಬಲ್ದು ಕೃಷ್ಣ ಬೋನ್ಸಾಯ ಹತ್ರ ಇವೆ. ಇದನ್ನು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಬಲ್ ಆಗಿರೋದ್ರಿಂದ. ಬುದ್ಧ ಈ ಬೋನ್ಸಾಯ ನೋಡಿಕೊಂಡು ಭಾಳ ಹ್ಯಾಪಿಯಾಗಿದ್ದಾರೆ. ಹಾಗಾಗಿ ಇದು ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಈ ಬುದ್ಧನ ನೋಡಿ ಎಷ್ಟು ಖುಷಿ ಪಡ್ತಾ ಈ ಬುದ್ಧ ಅಂತ ನೋಡ್ಲಿಕ್ಕೆ ತುಂಬ ಮುದ್ದಾಗಿದೆ. ಇದು ವಾಸ್ತು ಪ್ರಕಾರ ಇದು ತುಂಬ ಒಳ್ಳೆಯದು. ನೋಡಿ ಪ್ರಶಾಂತವಾಗಿ ತಬಲ ನುಡಿಸ್ತಾ ಇದ್ದಾರೆ. ಇದು ಕೂಡ ವಾಸ್ತು ಪ್ರಕಾರ ತುಂಬ ಒಳ್ಳೆಯದು. ಇದನ್ನು ಕೂಡ ಇಡೀ ಇದರಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಚೆನ್ನಾಗಿರುತ್ತೆ. ಎಲ್ಲ ಪ್ರಶಾಂತವಾಗಿ ನುಡಿಸ್ತಾ ಇದ್ದಾರೆ. ತಂಗಾಳಿಯಲ್ಲಿ ಇದು ಬುದ್ಧ ಆರಾಮವಾಗಿ ಆರಾಮಿಸ್ತಾ ಇದ್ದಾರೆ. ಹಾಗಾಗಿ ಇದು ನೋಡಿ ತುಂಬ ಚೆನ್ನಾಗಿದೆ. ಹೆವಿ ವೆಯ್ಟ್ ಇದೆ ನೋಡಿ. ಇದನ್ನು ನಾರ್ತ್ ಈಸ್ಟ್ ಡೈರೆಕ್ಷನ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಈಗ ಮ್ಯಾಂಗೋ ತೋಟಕ್ಕೆ ಬಂದು ಮ್ಯಾಂಗೋಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ವಾಸ್ತು ಪ್ರಕಾರ ಕೂಡ ಇದು ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಇದು ಮಾಡ್ಕೋಬೇಕು. ಭಾಳ ಚೆನ್ನಾಗಿದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಭಾಳ ಬ್ಯೂಟಿಫುಲ್ ಆಗಿದೆ. ಇದು ಮಣ್ಣಿಂದ ಮಾಡಿರೋದು, ಆದರೆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರಾಮ, ಸೀತಾ, ಲಕ್ಷ್ಮಣ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ. ಅಲ್ಲಿ ಶಿವಲಿಂಗ ಕೂಡ ಇದೆ. ಈಗ ಚೆನ್ನಾಗಿದೆ.
ಲಕ್ಷ್ಮಣ, ಲಕ್ಷ್ಮಣ ರೇಖೆ ಹಾಕಿರೋದು, ಸೀತೆನ ಆ ರೇಖೆ ದಾಟಬಾರ್ದು ಅಂತ ಹೇಳ್ತಾ ಇರೋದು. ಹಾಗೆ ತುಂಬ ಬ್ಯೂಟಿಫುಲ್ ಆಗಿದೆ. ಬಾಕ್ಸ್ ಕೊಡ್ತೀನಿ ನಾನು, ಬರ್ತಾ ಇದ್ದೀನಿ.